ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೌದು ಅಪ್ಪ, ಅನುಪಿಲ್ಲಿರೋದು ಪೂರ್ಣ ನಿರಪರಾಧಿ ಅಂತ ತೋರಿಸೋಕೆ ಸಹಾಯ ಆಗುತ್ತೆ. ಅದರಿಂದಾನೇ ಅನುಪ್ ಸ್ವಲ್ಪ ದಿನ ಇಲ್ಲೇ ಇರಲಿ ಅಪ್ಪ. ಅನುಪಿಲ್ಲಿರೋದ್ರಿಂದ ನನಗೇನು ಪೂರ್ಣ ಇರೋ ಥರನೇ ಧೈರ್ಯ ಬರುತ್ತೆ ಅಪ್ಪ. ಅನುಪಮಾ, ಅದು ಸರಿ ಕಾಣಲ್ಲಮ್ಮ. ಅವನ್ನ, ಅವನ ಹೆಂಡತಿ, ಅವನ ಮಾವ, ಅವನ ಅತ್ತೆ ಕರ್ಕೊಂಡು ಹೋಗೋದೇ ಒಳ್ಳೇದು. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅವನ್ನ ಕಳಿಸ್ದೇ ಇರೋದು ತಪ್ಪಮ್ಮ. ಅನುಪ್ ಹೋಗ್ಲೇಬೇಕು. ಅಳಿ ಅಂದ್ರೆ ದೊಡ್ಡವ್ರ ಹೇಳಿದ್ದಾಯ್ತಲ್ಲ. ಸರ್, ನೀವು ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರಿ. ಸರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಪೂರ್ಣ ಸರ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಆಮೇಲೆ ಬೇಕಿದ್ರೆ ನೀವು ಹೇಳೋದೇ ಬೇಡ, ನಾನೇ ಹೋಗ್ತೀನಿ ಸರ್. ಹೇಳೋದನ್ನ ಕೇಳಿಸ್ಕೊಳು. ಏ ಶಿವರಾಜ, ಏನೋ ಇವನು. ಅನುಪ್ ಭಾವ ಹೇಳ್ತಿದ್ದಾರೆ ತಾನೆ. ಇಲ್ ನೋಡು, ಅವ್ರು ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ. ಏ, ಯಾಕೆ ಅಳ್ತಿದ್ಯಾ? ಹೆಣ್ಮಕ್ಳು ತಾನೆ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರ್ ಹಾಕೋದು, ನೀನ್ ಯಾಕೆ ಅಳ್ತಿದ್ಯಾ? ನಿನ್ ಹುಡುಗ ಕಣೋ. ಇಲ್ ನೋಡು, ನೀನೇನ್ ಅಲ್ಲೇ ಇದ್ಬಿಡ್ತೀಯೇನೋ, ಬಂದು ಹೋಗ್ತಿರ್ತೀಯ ತಾನೆ. ಅಲ್ಲ ಕಣೋ, ಇದು ನಿನ್ ಮನೆ ತರನೇ. ಲೇ, ಸೋದ್ರ ಮಾವನ್ ತರ ನಾನಿದ್ದೀನಿ, ಇವರೆಲ್ಲ ಇದ್ದಾರೆ, ಹೇಳ್ತಿದಾರ ತಾನೆ. ಹೋಗ್ಬಿಟ್ ಬಾ, ಹೋಗು. ಅನುಪ್ ಹೋಗೋದು ನನಗಿಷ್ಟ ಇಲ್ಲ ಅಪ್ಪ. ಆದ್ರೂ ಅವನಿಗೋಸ್ಕರ ಒಂದ್ ಜೀವ ಕಾಯ್ತಿದೆ ಅಂತ ಅವನ್ ಯಾಕೆ ಇಲ್ಲಿದ್ದು ನಮ್ ಜೊತೆ ಕಷ್ಟ ಪಡ್ಬೇಕು? ನೀನ್ ಹೊರಡು ಅನುಪ್. ಭಾರತಿ, ನೀನಾದ್ರೂ ಹೇಳು. ಅದೇ ಎಲ್ಲರೂ ಹೇಳ್ತಿದಾರಲ್ಲ, ಅವ್ರ ಮಾತನ್ನ ನಾವು ಕೇಳಬೇಕು. ನೀವೂರ್ಗೆ ಹೋಗಿ. ಏನು ಅಂದ್ರೆ ಸರ್, ನಾನು ಹೋಗಲ್ಲ ಸರ್. ಅನುಪ, ಎದ್ದೇಳು, ಏನೋ ಮಾಡ್ತಾ ಇದ್ಯಾ ಸರ್? ಪೂರ್ಣ ಸರ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಸರ್. ಎದ್ದೇಳು. ನೋಡಮ್ಮ, ಏನಿದೆಲ್ಲ, ನಾನು ಈ ಮನೆ ಬಿಟ್ಟು ಹೋಗಲ್ಲ ಸರ್. ಹಾಗಾಗಲ್ಲ ಅನುಪ, ಸಾಕು ಕಣೋ, ಸಾಕು. ನೀನು ಇಷ್ಟು ವರ್ಷ ಮಾಡಿದ್ದೆ ಸಾಕು ಕಣೋ. ಇಲ್ಲಿ ಕೇಳು, ಇನ್ಮೇಲೆ ನೀನು ನಿನಗೋಸ್ಕರ ಬದುಕಬೇಕು. ನಮ್ಮ ಕಷ್ಟ ನಮಗೇ ಇರಲಿ, ಅದನ್ನ ನಾವು ನೋಡ್ಕೋತೀವಿ ಸರ್. ಲೇ, ನಿನಗೆ ಅಂತ ಒಂದು ಒಳ್ಳೆ ಜೀವನ ಕಾಯ್ತಾ ಇದೆ ಕಣೋ, ಅದನ್ನ ಮನ್ಸಾರೆ ಒಪ್ಕೋ, ಸಂತೋಷವಾಗಿರು. ಮಲ್ಲಿಕಾ, ನಿನ್ನ ಗಂಡನ ಮನೆ ಕರ್ಕೊಂಡು ಹೋಗಮ್ಮ. ಏನಪ್ಪ, ನಿಮ್ಮ ಅಳಿಯನ್ನ ಧಾರಾಳವಾಗಿ ಕರ್ಕೊಂಡೋಗಿ. ನಮ್ಮೂರ್ನವ್ರು ಕೊಡೋ ಪಂಚಾಯತಿ ತೀರ್ಪಿಗಿಂತ ಇವಾಗ ನೀವ್ ಹೇಳಿದ್ರಲ್ಲ ತೀರ್ಪು, ಸೂಪರ್ ಸ್ವಾಮಿ. ನೀವು ಚೆನ್ನಾಗಿರ್ಬೇಕು ಸ್ವಾಮಿ, ತುಂಬಾ ಉಪಕಾರ ಆಯ್ತು. ಏನ್ ಮಗಳೇ, ಇವಾಗ ಸಂತೋಷನಾ?
ಭಾರತಿ, ಅವ್ರಿಗೇನು ಹುಚ್ಚಿಡ್ದಿದೆ ಅಂದ್ರೆ ನಿನಗೂ ಕೂಡ ಹುಚ್ಚಿಡ್ದಿದ್ಯಾ? ಅವರು ನನ್ನ ಊರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಪ್ಪನ್ಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಿನಗೂನ? ವೇಟ್ ಪೂರ್ಣ, ಕೋಪ ಮಾಡ್ಕೋಬೇಡ. ನಾನ್ ನಿನಗೆ ಹೋಗ್ಬೇಡ ಅಂತ ಹೇಳಿದ್ರೆ ಮತ್ತೆ ನನ್ ಮೇಲೆ ನಿನ್ ಮೇಲೆ ಎಲ್ರಿಗೂ ಸಂದೇಹ ಹುಟ್ಟಿರೋದು. ಅಷ್ಟು ಮಾತ್ರ ಅಲ್ಲ, ನೀನ್ ಅವ್ರ ಊರಿಗೆ ಹೋಗ್ಬೇಕು. ಅವ್ರು ಹೇಳ್ದಾಗೆ ಕೇಳಿ ಅವ್ರು ಯಾರು ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ನೀನ್ ಅವ್ರ ಜೊತೆ ಹೋಗ್ಲೇಬೇಕು. ಭಾರತಿ, ನಾನ್ ಮಾತ್ರ ಹೇಗ್ ಹೋಗ್ಲಿ? ನನಗ್ ಗೊತ್ತಿಲ್ಲ, ನೀನು ಕೂಡ ನನ್ನ ಜೊತೆ ಬರಬೇಕು. ನಾವಿಬ್ರು ಸೇರ್ಕೊಂಡು ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು. ಪೂರ್ಣ, ನೀನ್ ಅನುಪವೇಶದಲ್ಲಿ ಇರ್ಬೇಕಾದ್ರೆ ನಾನ್ ಹೇಗ್ ನಿನ್ ಜೊತೆ ಬರಕಾಗತ್ತೆ? ಈ ವೇಷ ಹಾಕೊಂಡಿದ್ದೆ ತಪ್ಪಾಗೋಯ್ತು. ನಾನು ಈ ಅನುಪ್ ವೇಷ ಹಾಕೊಂಡಿದ್ರೆ ಅವಳು ಆ ಮಲ್ಲಿಕ ಅನ್ನೋ ವೇಷ ಹಾಕೊಂಡು ನನ್ನ ಹೆಂಡತಿಯಾಗಿ ಬಂದು ಹೆದರಿಸ್ತಾ ಇದ್ದಾಳೆ. ಇವ್ರನ್ನೆಲ್ಲ ನಂಬ್ಕೊಂಡು ನಾನು ಊರಿಗೆ ಹೋಗೋದಿಕ್ ಭಯ ಆಗ್ತಿದೆ. ಬರ್ತಿ, ನಿನ್ ಧೈರ್ಯ ಇವಾಗ ಹೋಗು. ಕರ್ಣನ್ ಕವಚನ್ ತರ ಈ ಭಾರತಿ ನಿಂಗೆ ಕವಚ ಆಗಿದ್ದು ಕಾಪಾಡ್ತಾಳೆ. ನೀನು ಅವ್ರು ಯಾರು ಅಂತ ಕಣ್ಣು ಹಿಡಿಯಕ್ ಹೋಗ್ತಿದ್ಯಾ ತಾನೆ? ಅದಕ್ಕೆ ಭಯ ಪಡ್ಬೇಡ. ಏನೋ ಭಾರತಿ, ನನ್ಗೇನು ಗೊತ್ತಾಗ್ತಿಲ್ಲ, ನೀನ್ ಹೇಳೋದ್ನ ಕೇಳ್ತೀನಷ್ಟೇ. ಅವಳೇನು ಆಡ್ತಾಳೆ ಅಂದ್ರೆ ಅವಳ ಜೊತೆ ಸೇರ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ರು ಕುಣಿತಾ ಇದ್ದಾರೆ. ಇಡೀ ಕುಟುಂಬನೇ ಯಾಕಿಂಗ್ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದೇ ಪೂರ್ಣ, ಅವ್ರ ಊರಿಗೆ ಹೋದ್ರೆ ಎಲ್ಲ ತಾನಾಗ ಗೊತ್ತಾಗತ್ತೆ. ಪೂರ್ಣ, ಅದು ಇಲ್ಲೇ ಇದ್ಯಾ? ಏನ್ ರಾಗಿಣಿ ಇಷ್ಟು ಸಂತೋಷವಾಗಿದ್ಯಾ? ಮತ್ತೆ ಇರಲ್ವಾ? ಏನಿದು? ಈ ಚಿದಾನಂದ ಕುಟುಂಬದವರ ಆಸ್ತಿ ಪತ್ರ. ದುಡ್ಡು ನೋಡಿ ಕರಗ್ಬಿಟ್ಯಾ? ನಿನಗೇನು, ಒಡ ಹುಟ್ಟಿದವಳು ಮಾತ್ರ ತಾನೆ? ನಿನಗೆಲ್ ನೋವಿರತ್ ಹೇಳು? ಹೆತ್ತು ಹೊಟ್ಟೆ ದಿನ ದಿನ ಹೊತ್ತಿ ಉರಿತಾ ಇದೆ. ಹೇಗೆ ಈ ಕುಟುಂಬದವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಂತ ಕಾಯ್ತಾ ಇದ್ದೀನಿ. ಆದ್ರೆ ನೀನು ಹೀಗೆ ಬೆಲೆ ಕಟ್ತಾ ಇದೆಯಾ ಇದಕ್ಕೆ? ಹೇಗೆ ನಿನ್ ಕೇಳಿ ಸಾಧ್ಯ ಆಯ್ತು? ಅಮ್ಮ, ಏನಮ್ಮ ನನ್ನ ಇಷ್ಟು ಚೀಪಾಗಿ ಅನ್ಕೊಂಡ್ಬಿಟ್ಟಲ್ಲ. ಮತ್ತೆ ನನ್ ಮಗನ್ ಜೀವಕ್ಕೆ ಈ ಆಸ್ತಿ ಬೆಲೆ ಕಟ್ತಿದ್ಯಾ? ಇದನ್ನ ತಗೊಂಡ್ಬಂದು ನಿಂತಿದ್ಯಾ? ರಾಹುಲ್ ಪ್ರಾಣನ ಬೆಲೆ ಮಾತಾಡಿ ಸಮಾಧಾನ ಆಗೋಕೆ ನಾನು ಶಾಂತ ಸ್ವರೂಪಿ ಅಲ್ಲಮ್ಮ, ರೌದ್ರಿ. ಈ ಪತ್ರನೇ ರಾಹುಲ್ ಕೊಲೆಗೆ ಸೇಡ್ ತೀರ್ಸ್ಕೊಳಕ್ಕೆ ಆಯುಧ. ಅದನ್ನ ಅರ್ಥ ಮಾಡ್ಕೊಳ್ದೆ ರಾಹುಲ್ ಪ್ರಾಣಕ್ಕೆ ಇದನ್ ಬೆಲೆ ಕಟ್ಟದೆ ಅಂತ ತಪ್ಪ ತಿಳ್ಕೊಂಬಿಟ್ಟಿಯಲ್ಲಮ್ಮ. ಏನ್ ಹೇಳ್ತಿದ್ಯಾ, ಅರ್ಥ ಆಗ್ಲಿಲ್ಲ. ಚಿದಾನಂದ ಮಾವ ನನಗ್ ನೈಸ್ ಮಾಡಿ ಈ ಪತ್ರ ಕೊಟ್ಟು ನನಗ್ ಸಮಾಧಾನ ಮಾಡಿದ್ರು. ನಾನು ತಗೊಂಬಿಟ್ಟೆ, ಆದ್ರೆ ನನ್ ಸಮಾಧಾನ ಆಗಿಲ್ಲ. ಏನ್ ಮುಂದೇನೆ ನನ್ ಚಾಣಕ್ಯತನ ತೋರಿಸ್ತೀನಿ. ಅಂಥದ್ದೇನ್ ಚಾಣಕ್ಯತನ ಹೇಳು? ಅದನ್ ಕೇಳಿ ಆದ್ರೂ ರಾಹುಲ್ನ ಕಳ್ಕೊಂಡಿರೋ ದುಃಖ ಸ್ವಲ್ಪ ಮರೀತೀನಿ. ಈ ಪತ್ರನ ತಗೊಂಡ್ ಹೋಗಿ ಮತ್ತೆ ಚಿದಾನಂದ ಮಾವನವ್ರ ಹತ್ರ ವಾಪಸ್ ಕೊಟ್ಟು ಇದೆಲ್ಲ ಬೇಡ ಅಂತ ಕೊಟ್ಬಿಡ್ತೀನಿ. ಮತ್ತೆ ಕೊಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಅವ್ರ ಕಾಲಿಗೂ ಅತ್ತೆ ಕಾಲಿಗೂ ಬಿದ್ದು ಬೇಡ್ಕೋತೀನಿ. ಭಾರತಿ ಕೈ ಹಿಡ್ಕೊಂಡು ಅವಳ ತಾನು ಕ್ಷಮೆ ಕೇಳ್ತೀನಿ. ಅವರೆಲ್ಲರೂ ಖಂಡಿತ ನನ್ನ ಕ್ಷಮಿಸ್ಬಿಡ್ತಾರಲ್ಲ. ಕ್ಷಮಿಸ್ಬಿಟ್ರೆ ಸ್ವಲ್ಪ ನಿಧಾನಕ್ಕೆ ಭಾರತಿ ಹತ್ರ ಕ್ಲೋಸ್ ಆಗ್ತೀನಿ. ಅವಳನ್ನ ಆದಷ್ಟು ಬೇಗ ನಂಬಿಡ್ತಾಳೆ. ಸರಿ, ಅವಳ ನಂಬದ್ಮೇಲೆ ಅವಳ ಹತ್ರ ನನ್ ಪೂರ್ಣನ್ ಭಾವನ್ ನೋಡ್ಬೇಕು, ಅವ್ರ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಅಳ್ತೀನಿ. ಆ ತರ ಹತ್ಕೊಂಡಾಗ ರಾಗಿಣಿ ಪಾಪ ಇಷ್ಟೊಂದ್ ಬದಲಾಗಿದ್ದಾಳಲ್ಲ ಅನ್ನೋ ನಂಬಿಕೆಯಲ್ಲಿ ಅವಳೇ ನನ್ನ ಪೂರ್ಣನ ಹತ್ರ ಕರ್ಕೊಂಡು ಹೋಗ್ತಾಳೆ. ಸರಿ, ಕರ್ಕೊಂಡ್ ಹೋದ್ರು ಅಂತಲೇ ಇಟ್ಕೋ. ನೀನೇನು ದ್ವೇಷಕ್ ದ್ವೇಷ ಅಂತ ಅವನನ್ ಕೊಲ್ತಿಯಾ? ನನ್ಗೇನ್ ಬುದ್ಧಿ ಇಲ್ವಮ್ಮ ಅವನನ್ ಕೊಂದ್ ಹಾಕಿ ನನ್ ಜೀವನ ಕಳ್ಕೊಂಡ್ ಜೈಲ್ಗೆ ಹೋಗಕ್ಕೆ? ಮತ್ತೆ ಎಸಿಪಿ ಹತ್ರ ಅವನ್ ಬರೋದನ್ನ ತಿಳಿಸಿ ಪೂರ್ಣನ್ನ ಬರಕ್ ಹೇಳಿ ಎಸಿಪಿ ಕೈಯಿಂದಾನೇ ಪೂರ್ಣನ್ನ ಶೂಟ್ ಮಾಡಿ ಸಾಯಿಸ್ತೀನಿ. ಈ ಪತ್ರ ಉಪಯೋಗಿಸಿ ಪೂರ್ಣನ್ ಜೀವನ ತೆಗಿತೀನಿ.
ಹೇಗಿದೆ ಮಾನನ ಐಡಿಯಾ? ಶಭಾಷ್ ರಾಗಿಣಿ, ಶಭಾಷ್. ಪೂರ್ಣನ್ ಕತೆ ಇಲ್ಲಿಗೆ ಮುಗೀತು. ಭೇಷ್. ಈ ಆಸ್ತಿಲೇ ಪೂರ್ಣನ್ ಜೀವ ಇದೆ. ಬಾರ್ತಿ ಅಕ್ಕ. ಅಕ್ಕ, ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಕ್ಕ, ಅದಕ್ಕೆ ನಿಮ್ಮನ್ನು ಕರೆದೆ. ಯಾಕೆ ಥ್ಯಾಂಕ್ಸ್? ನನ್ನ ಗಂಡನ ನಮ್ಮೂರಿಗೆ ಕರ್ಕೊಂಡು ಹೋಗಕ್ಕೆ ಒಪ್ಪಿಸಿದ್ರಲ್ಲ, ಅದಕ್ಕೆ ಅಕ್ಕ. ನನ್ ಗಂಡ ಅಂತ ದಿನಕ್ಕೆ 100 ಸಲಾದ್ರೂ ಹೇಳ್ತೀಯಲ್ಲ, ನಿನ್ ಗಂಡ ಯಾಕೆ ನಿನ್ ಜೊತೆ ಬರ್ತಾ ಇಲ್ಲ ಅಂತ ವಸೇನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಅಯ್ಯೋ ಅಕ್ಕ, ನಮ್ಮೂರ್ ಭಾಷೆ ಹಂಗೆ ಮಾತಾಡ್ತಿದ್ದೀರಾ? ಅಕ್ಕ ನೀವ್ ಸೂಪರ್ ಅಕ್ಕ. ಭಾಷೆ ಮಾತ್ರ ಅಲ್ಲ ಭಾರತಿಗೆ, ಯಾರು ಏನ್ ಮಾಡ್ತಾವ್ರೆ, ಯಾಕ್ ಮಾಡ್ತಾವ್ರೆ ಅಂತ ಎಲ್ಲ ಗೊತ್ತಾಯ್ತದೆ ಭಾರತಿಗೆ. ಈ ಭಾರತಿ ಈಗ ಬದ್ಲಾಗವಳೆ, ಯಾಕ್ ಬದ್ಲಾಗವಳೆ ಅಂತ ಒಸಿ ಯೋಚನೆ ಮಾಡ್ ನೋಡು. ಇದು ಯಾವ ಸಿನಿಮಾದಲ್ಲಿ ಬರೋ ಡೈಲಾಗು? ಆದ್ರೆ ಕೇಳಕ್ ತುಂಬಾ ಚೆನ್ನಾಗೈತೆ. ಏನಕ್ಕ, ನಾನ್ ನಿಮ್ ಹತ್ರ ಏನೋ ಕೇಳೋಣ ಅಂತ ಬಂದೆ, ಮರ್ತೇ ಹೋಯ್ತು. ಅಕ್ಕ ತಪ್ಪ ತಿಳ್ಕೊಂಡಿಲ್ಲಂದ್ರೆ ಕೇಳ. ನನ್ ಯಾರನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ, ತಪ್ಪಾಗಿದ್ರೂ ಪರವಾಗಿಲ್ಲ, ಧಾರಾಳವಾಗಿ ಕೇಳು. ಏನಕ್ಕ, ಈ ಮನೇಲಿ ಪೂರ್ಣ ಪೂರ್ಣ ಅಂತ ಕರೀತಾರಲ್ಲ, ಅದ್ ಯಾರಕ್ಕ? ಅವ್ರು ಇಲ್ಲಿಗೆ ಬಂದ್ಮೇಲೆ ನಾನು ಈ ಮನೆ ಬಿಟ್ಟು ಹೋಯ್ತೀನಿ ಅಂತ ಅವ್ರು ಪಟ್ಟಿಡ್ದವ್ರೆ. ಅವ್ರಿಗೂ ನನ್ ಗಂಡಂಗೂ ಏನ್ ಸಂಬಂಧ? ನಿನ್ ಗಂಡಂಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ, ನನಗೂ ಅವ್ರಿಗೂ ಸಂಬಂಧ ಇದೆ. ಯಾಕಂದ್ರೆ ಅವ್ರು ನನ್ ಗಂಡ. ಹಾಗ ಎಲ್ಲಿಗೆ ಹೊಂಟೋದ್ರವ್ರು? ಅವ್ರ ಮೇಲೆ ಸುಳ್ಳು ಕೊಲೆ ಅಪರಾಧ ಹೇರ್ಸಿದ್ದಾರೆ, ಅದಕ್ಕೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಅಯ್ಯೋ ದೇವ್ರೇ, ಹಂಗಾರೆ ನೀವ್ ನಿಮ್ ಗಂಡ ಇಲ್ದಂಗಿದ್ದೀರಾ ಅಕ್ಕ? ನನ್ ಗಂಡ ಇಲ್ದೆ ನನ್ ಪಟ್ಟಿರೋ ಪಾಡು ನನಗ್ ಮಾತ್ರ ಗೊತ್ತಕ್ಕ. ನನ್ ಗಂಡನ್ನ ನಾನು ಹುಡುಕ್ತಾ ಇರೋ ಜಾಗನೇ ಇಲ್ಲ ಅಕ್ಕ. ನನ್ ಗಂಡನ್ ನೋಡಿದ್ಮೇಲೇನೆ ನನ್ ಹೋಗಿದ ಉಸ್ರು ಮತ್ತೆ ಬಂತಕ್ಕ. ಮಲ್ಲಿಕಾ, ನಿನ್ ಗಂಡ ಇದೇ ಮನೇಲಿದ್ದಾರೆ ಅಂತ ಯಾರ್ ನಿನಗೆ ಹೇಳಿದ್ದು? ಇಲ್ಲಿ ರೈಸ್ ಮಿಲ್ ಅಲ್ಲಿ ಕೆಲ್ಸ ಮಾಡೋರೊಬ್ರು ನಮ್ಮೂರಿಗೆ ಭತ್ತ ತಗೊಳಕ್ ಬಂದಿದ್ರಕ್ಕ. ಅವ್ರು ಹೇಳಿದ್ಮೇಲೆ ನನ್ ಮನೆ ದೇವ್ರು ಇಲ್ಲವ್ರೆ ಅಂತ ಗೊತ್ತಾಯ್ತಕ್ಕ. ನನ್ ಗಂಡನ್ನ ನಮ್ಮೂರಿಗೆ ಕರ್ಕೊಂಡೋಗಿ ರಾಜಂತರ ನೋಡ್ಕೊಳ್ತೀನಕ್ಕ. ಸರಿ ಸರಿ, ಆದಷ್ಟು ಬೇಗ ಅವ್ರನ್ನ ವಾಪಸ್ ಕಳಿಸು. ಯಾಕಾಗ ಕಳಿಸ್ಬೇಕು? ಅವರು ಒಂದ್ ವಾರ ಆದ್ಮೇಲೆ ನಾನ್ ಬರ್ತೀನಿ ಅಂತ ಹೇಳಿದಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ಅವ್ರು ಮೊದ್ಲು ನಮ್ ಊರಿಗೆ ಬರ್ಲಿ, ಆಮೇಲೆ ನೋಡಿ ನೀವೇ ಕೂಗಿದ್ರು ಅವ್ರ ಕಣ್ಣೆದ್ ಕೂಡ ಈ ಕಡೆ ನೋಡೋದಿಲ್ಲ. ಕಷ್ಟಪಟ್ಟು ಹುಡುಕಿದ್ ನನ್ ಗಂಡನ್ನ ನನ್ ಸೆರ್ಗಲ್ಲೇ ಗಂಟ ಕೊಳ್ತೀನಿ ಹೊರ್ತು ಅವ್ರನ್ನ ಹೋಗಕ್ ಬಿಟ್ಟು ಅವ್ರ ಹಿಂದೆ ಅಲಿಯೋಕಾಗಲ್ಲ. ಇಲ್ ನೋಡು, ಇಲ್ಲಿ ಎಲ್ಲರೂ ಅನೂಪ್ನ ಈ ಮನೇಲಿ ಒಬ್ಬ ಸದಸ್ಯ ಅಂತಾನೆ ಅನ್ಕೊಂಡಿದ್ದಾರೆ. ಅವ್ರಿಗೆ ಇಲ್ಲೊಂದ್ ಬಿಸ್ನೆಸ್ ಹಾಕೊಡ್ತೀನಿ ಅಂತಾನು ಹೇಳಿದ್ದಾರೆ. ಬಿಸ್ನೆಸ್? ಯಾವ ಸಿಮೆ ಬಿಸ್ನೆಸ್ ಅದು? ನಮ್ಮ ಊರಲ್ಲಿ ನಮಗ್ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ. ಅವ್ರು ಕಾಲ್ ಮೇಲ್ ಕಾಲ ಹಾಕೊಂಡು ಗದ್ದೆಲ್ ಕೂತ್ಕೊಂಡು ನನ್ ಜೊತೆ ಆರಾಮಾಗಿ ಕಾಲ ಕಳಿಯುವಷ್ಟು ಆಸ್ತಿ ಅಂತಸ್ತಿರ್ಬೇಕಾದ್ರೆ ಅವ್ರ ಯಾಕೆ ಇಲ್ಲಿ ಬಂದ್ ಕಷ್ಟ ಪಡ್ಬೇಕು? ಅನೂಪ್, ಹಾಗೆಲ್ಲ ಅಲ್ಲಿರಲ್ಲ. ನೀನ್ ಬೇಕಂದ್ರೆ ನೋಡು, ಒಂದೇ ವಾರದಲ್ಲಿ ಹೇಗ್ ಅವ್ರಿಲ್ಲಿಗ್ ಓಡ್ ಬರ್ತಾರೆ ಅಂತ. ನೀವ್ ಬೇಕು ಅಂದ್ರೆ ನೋಡಿ, ಒಂದ್ ವಾರ ಅಲ್ಲ, ಈ ಜನ್ಮದಲ್ಲೇ ನನ್ನ ಬಿಟ್ಟು ಅವರು ಎಲ್ಲೂ ಹೋಗ್ದಂಗೆ ನಮ್ಮೂರ್ ಮಂತ್ರವಾದಿ ಹೇಳಿ ಅವ್ರ ಕಾಲನ್ನ ಕಟ್ಟಾಕಿಸ್ತಾ ಇದ್ರೆ ನೋಡಿ. ಅಕ್ಕ ಅದ್ ಮಾತ್ರ ಅಲ್ಲ, ಅವರನ್ನ ವಶ ಮಾಡ್ಕೊಂಡು ನನ್ ನೆನಪು ಬಿಟ್ಟು ಬೇರೆ ಯಾರ ನೆನಪು ಬರ್ದೇ ಇರೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಮಲ್ಲಿಕಾನೇ ಅಲ್ಲ. ಏನಕ್ಕ, ನಿನ್ ಗಂಡ ನಿನಗ್ ಸಿಗ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಂತೀನಿ, ಅದೇ ತರ ನೀನು ಬೇಡ್ಕೋ ನನ್ ಗಂಡ ನನ್ ಜೊತೆನೆ ಇರ್ಲಿ ಅಂತ. ಸರಿನಾ ಅಕ್ಕ, ಹಂಗಾರ ಹೋಗ್ ಬರ್ಲಾ? ಏನ್ ಇವಳು ಹೀಗೆಲ್ಲ ಮಾತಾಡ್ ಹೋಗ್ತಿದ್ದಾಳೆ, ಇವಾಗ ಏನ್ ಮಾಡೋದು? ಪೂರ್ಣ ಹೋದ್ರೆ ಆಮೇಲೆ ಇವಳು ಕಳಿಸ್ಲೇ ಇಲ್ಲ ಅಂದ್ರೆ ನಾನೇನು ಅನ್ಕೊಂಡ್ರೆ ಮತ್ತಿನ್ನೇನು ಆಗ್ತಿದ್ಯಲ್ಲ. ದೇವ್ರೆ, ನೀನೆ ನಮ್ಮನ್ನ ಇದರಿಂದ ಕಾಪಾಡಬೇಕು. ದೇವ್ರೆ, ನನ್ ತಮ್ಮ ಪೂರ್ಣ ಬೇಗ ಈ ಮನೆಗೆ ವಾಪಸ್ ಬರ್ಲಿ. ಪಾಪ ಭಾರತಿ ಇಂಥ ಪರಿಸ್ಥಿತಿನಲ್ಲಿ ಪೂರ್ಣ ಇಲ್ದಲೆ ಕಷ್ಟಪಡ್ತಿದ್ದಾಳೆ.
ನಮ್ಗೋಸ್ಕರ ಅಲ್ದಿದ್ರು ಅವಳಿಗೋಸ್ಕರನಾದ್ರೂ ನನ್ನ ತಮ್ಮನ್ನ ಈ ವಾಪಸ್ ಮನೆಗೆ ತಂದು ಸೇರಿಸು. ಕೊಟ್ಟಿದ್ ಪತ್ರ ಮಾವ, ಆ ದೇವರ ಸಾಕ್ಷಿಯಾಗಿ ವಾಪಸ್ ಅದ್ ನಿಮ್ಗೆ ಕೊಟ್ಬಿಟ್ಟೆ. ಏನಮ್ಮ, ನಾನ್ ಕೊಟ್ಟರೋ ವಿಲ್ ಪತ್ರನ ನನಗೆ ವಾಪಸ್ ಕೊಟ್ಬಿಟ್ಟಿದ್ಯಾ? ನಿನ್ ತಮ್ಮನ ಪ್ರಾಣಕ್ಕೆ ನಾನ್ ಕೊಟ್ಟಂತ ಪರಿಹಾರನಮ್ಮ ಇದು. ಇಲ್ಲ ಮಾವ, ಯಾವುದೇ ಒಂದ್ ಜೀವಕ್ಕೂ ಹಣ ಆಸ್ತಿಯಿಂದ ಬೆಲೆ ಕಟ್ಟಕ್ ಆಗಲ್ಲ. ನನ್ ತಮ್ಮನ್ ಜೀವ ಹೋಗಿದ್ದೇನೋ ಹೋಯ್ತು, ಅದಕ್ಕೆ ಅಂತ ನಾನೇ ಆಸ್ತಿನ ಇಟ್ಕೊಂಡಿರೋದು ನನ್ ತಮ್ಮನ್ ಜೀವಕ್ಕೆ ಬೆಲೆ ಕಟ್ಟಂಗ್ ಅನ್ನಿಸ್ತಿದೆ. ಇದನ್ ನೋಡ್ತಾ ನೋಡ್ತಾ ನನಗ್ ನನ್ ತಮ್ಮ ರಾಹುಲ್ ನೆನಪಾಗ್ತಾನೆ ಇದೆ ಮಾವ. ನಾನು ಈ ನೆನಪಿಂದ ಹೊರಗಡೆ ಬರ್ಬೇಕು ಅಂದ್ರೆ ಪತ್ರನ ನಿಮ್ ಕೈಲಿ ಕೊಡೋದೇ ಮಾವ ಒಳ್ಳೇದು. ನನ್ ತಮ್ಮನ್ ಪ್ರಾಣನ್ ಮಾರಿ ಅದಕ್ಕೆ ಸಿಕ್ಕಿರೋ ಬೆಲೆನ ಇದು ಅಂತ ನನ್ ಮನ್ಸ್ ಚುಚ್ಚತಾನೆ ಇದೆ ಮಾವ. ಆದ್ರಿಂದ ಇದು ನಿಮ್ ಹತ್ರನೇ ಇಲ್ಲಿ ಮಾವ. ಮಾವ, ನಾ ನಿಮ್ಗೆ ತುಂಬಾನೇ ಶ್ರಮ ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಮಾವ. ರಾಗಿಣಿ, ನೀನ್ ಹಾಗೆಲ್ಲ ಅನ್ಕೋಬಾರ್ದಮ್ಮ. ನೀನು ಯಾವಾಗ ಮನ್ಸನ್ ಬದಲಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ಯೋ ಆಗ್ಲೇ ನೀನ್ ಏನು ಅಂತ ನಿರೂಪಿಸ್ಕೊಂಡ್ಬಿಟ್ಟೆ ಅಮ್ಮ. ನೋಡಮ್ಮ ರಾಗಿಣಿ, ನಿನ್ನ ನೋಡ್ತಾ ಇದ್ರೆ ನೀನು ಹಳೆ ರಾಗಿಣಿ ತರ ಕಾಣ್ತಿಲ್ಲ, ಹೊಸ ರಾಗಿಣಿಯ ಕಾಣ್ತಿದ್ಯ. ಈ ಮನ್ಸಿದೆಯಲ್ಲ, ಹೇಗ್ ಬೇಕಾದ್ರೂ ಬದಲಾಗುತ್ತೆ. ಈಗ ನಿನ್ನ ಮನಸ್ಸು ಸರಿಯಾದ ದಾರಿಲಿ ಹೋಗ್ತಿದೆ ಕಣಮ್ಮ. ಗೆದ್ಬಿಟ್ಟೆ ಕಣಮ್ಮ, ಈ ಕುಟುಂಬದ ಸೊಸೆ ಭಾರತಿ ಸಮಾನವಾಗಿ ನೀನು ನಿಂತ್ಬಿಟ್ಟೆ ಕಣಮ್ಮ. ಇದನ್ನ ನಾನು ಮೊದ್ಲೇ ಮಾಡ್ಬೇಕಾಗಿತ್ತು, ಇವಾಗ ಮಾಡ್ತೀನಮ್ಮ. ಅನುಪಮ, ಇದನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹೂವ ಇಟ್ಟು ತಗೊಂಡ್ ಬಾ. ಅಮ್ಮ ರಾಗಿಣಿ, ನೀನು ನಿನ್ ದೊಡ್ಡ ಮನ್ಸನ್ನ ತೋರಿಸ್ಬಿಟ್ಟೆ, ಆದ್ರೆ ಚಿದಾನಂದ ಒಬ್ರು ಕೊಟ್ಟಾಯ್ತು ಅಂತಂದ್ರೆ ಅವನು ವಾಪಸ್ ತಗೊಳ್ಳೋದು ಇತಿಹಾಸದಲ್ಲೇ ಇಲ್ಲ ಅಮ್ಮ. ತಗೋ, ಇದನ್ನ ನೀನೇ ಇಟ್ಕೋ. ಅಮ್ಮ, ನೀನು ಕ್ಷಮೆ ಕೇಳ್ಬೇಕು ಅಂತ ವಾಪಸ್ ಬಂದ್ಯಲ್ಲ, ಅದೇ ನಂಗೆ ತುಂಬಾ ಸಂತೋಷ ಕೊಡುತ್ತಮ್ಮ. ನೀನು ಈ ಮನೆಗೆ ಮಹಾಲಕ್ಷ್ಮಿನೇ, ಅಪ್ಪ ಕೊಡ್ತಿದಾರಲ್ವಾ, ಇಸ್ಕೋ. ರಾಗಿಣಿ, ನಿನ್ ಮನ್ಸು ಬದ್ಲಾದ್ರೂ ಭಾವನವ್ರ ಮನ್ಸು ಯಾವಾಗ್ಲೂ ಒಂದೇ ತರ ಇರುತ್ತೆ. ಭಾವ ಕೊಡ್ಬೇಕು ಅಂದ್ಮೇಲೆ ಕೊಟ್ಟೆ ಕೊಡ್ತಾರೆ, ಇನ್ಮೇಲೆ ಅದು ನಿನ್ ಸ್ವತ್ತು. ನಿನ್ ತರ ಒಳ್ಳೆ ಸೊಸೆನೆ ಭಾವನ್ ಸ್ವತ್ತು. ನಾನು ಹೇಳಿ ಸರಿನಾ ಭಾವ? ಸರಿಯಾಗಿ ಹೇಳ್ದೆ ಶಿವರಾಜು. ಆಸ್ತಿನ ಸೇರಿಸ್ಕೊಳ್ಳೋದಕ್ಕಿಂತ ಒಳ್ಳೆ ಮನುಷ್ಯನ್ ಸೇರಿಸ್ಕೊಳ್ಳೋನೆ ಕೋಟೀಶ್ವರ. ನನಗೆ ಹಣಕ್ಕಿಂತ ಹೆಚ್ಚಾಗಿ
ಮನುಷ್ಯರು ಮುಖ್ಯನಮ್ಮ. ನೀನು ಸಂತೋಷವಾಗಿದ್ರೆ ನನಗದೇ ಸಾಕು. ಹೇಳು ರಾಗಿಣಿ. ಒಂದು ನಿಮಿಷ. ಏನು ಏ ರಾಗಿಣಿ, ರಾಗಿಣಿ ಹೇಳು. ಏ ಏನು? ನನ್ನ ಕ್ಷಮಿಸ್ಬಿಡು ಭಾರತಿ. ಅವ್ರ ಎಲ್ಲರಿಗಿನ ನಾನು ನಿನಗೆ ತುಂಬ ಜಾಸ್ತಿ ಟಾರ್ಚರ್ ಕೊಟ್ಬಿಟ್ಟೆ. ನಿನ್ ಮೇಲೆ ನನಗೆ ಮೊದಲಿಂದನೂ ಅನುಮಾನ ಇತ್ತು. ಆಮೇಲೆ ಸ್ವಲ್ಪ ಸ್ವಲ್ಪ ಅದೆಲ್ಲ ಸತ್ತೋಯ್ತು ಭಾರತಿ. ನನ್ನ ತಮ್ಮನ ಕೊಲೆಯಲ್ಲಿ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ.